ಬಸನಗೌಡ ಪಾಟೀಲ್ ಯತ್ನಾಳ ರೆಬಲ್ ಆಗಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ ಈ ಸಂದರ್ಭದಲ್ಲಿ ಹೇಳ್ತಾ ಇರುವಂತದ್ದು ಒಂದು ವೇಳೆ ಉತ್ತರ ಕರ್ನಾಟಕಕ್ಕೆ ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಪ್ರಾತಿನಿಧ್ಯತೆ ಕೊಡಲ್ಲ ಅಂದ್ರೆ ಉತ್ತರ ಕರ್ನಾಟಕದ ಸ್ಥಿತಿಗತಿಯ ಕುರಿತಾಗಿ ಅಲ್ಲಿನ ಜ್ವಲಂತ ಸಮಸ್ಯೆಗಳ ಕುರಿತಾಗಿ ಚರ್ಚೆ ಆಗಲಿಲ್ಲ ಅಂತಂದ್ರೆ ಶಾಸಕಾಂಗ ಸಭೆಗೆ ನಾನು ಬರೋದೇ ಇಲ್ಲ ಅಂತ ಯತ್ನಾಳ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಪ್ರತಿ ಬಾರಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ವಿಚಾರವಾಗಿ ಸ್ಥಳೀಯ ಶಾಸಕರುಗಳೇ ಒಂದು ರೀತಿ ನೀರಸ ಸ್ಥಳೀಯ ಶಾಸಕರಿಂದಲೇ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗುತ್ತೆ ಅನ್ನುವಂತ ಮಾತುಗಳು ಕೂಡ ಕೇಳಬರುತ್ತೆ ಎಷ್ಟು ಮಂದಿ ಶಾಸಕರು ಅಂತ ಸಂದರ್ಭದಲ್ಲಿ ಸದನಕ್ಕೆ ಹಾಜರಾಗಿರೋದೇ ಇಲ್ಲ ಅನ್ನುವಂತ ಒಂದಷ್ಟು ಆರೋಪಗಳನ್ನು ಸಾರ್ವಜನಿಕರೇ ಮಾಡ್ತಾರೆ ಈ ಬಾರಿ ಆದರೂ ಉತ್ತರ ಕರ್ನಾಟಕದ ಪ್ರಾತಿನಿಧ್ಯತೆಯ ಕುರಿತು ಅಲ್ಲಿನ ಜ್ವಲಂತ ಸಮಸ್ಯೆಗಳ ಕುರಿತು ಚರ್ಚೆಯಾಗಿ ಮತ್ತು ಆ ಸಮಸ್ಯೆಗಳನ್ನು ಪರಿಹರಿಸುವಂತ ಒಂದು ರಿಟ್ಟಲ್ಲಿ ಒಂದಷ್ಟು ಖಡಕ್ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಸೋ ಆ ಒಂದು ನಿರ್ಧಾರವನ್ನು ಈ ಬಾರಿಯ ಅಧಿವೇಶನದಲ್ಲಿ ತೆಗೆದುಕೊಳ್ತಾರ ಅನ್ನುವಂಥದ್ದು ಕಾದು ನೋಡಬೇಕು ಮತ್ತೊಂದು ಕಡೆ ಬಿಜೆಪಿಯಲ್ಲಿರುವಂಥ ಕುಟುಂಬ ರಾಜಕಾರಣದ ಕುರಿತು ಸ್ವಪಕ್ಷದವರೇ ಆದಂಥ ಯತ್ನಾಳ್ ಈ ಸಂದರ್ಭದಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅದು ಕೂಡ ಪರೋಕ್ಷವಾಗಿ ಯಡಿಯೂರಪ್ಪ ಹಾಗೂ ಮತ್ತೊಂದು ಕಡೆ ವಿಜೇಂದ್ರ ಅವರ ಕುರಿತಾಗಿ ಯತ್ನಾಳ್ ತಮ್ಮ ಅಸಮಾಧಾನವನ್ನು ಮತ್ತೆ ವ್ಯಕ್ತಪಡಿಸಿರುವಂಥದ್ದು ಯಾಕೆಂದರೆ ವಿಜೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದಾಗಿನಿಂದಲೂ ಕೂಡ ಯತ್ನಾಳ್ ಫುಲ್ ರೆಬಲ್ ಆಗೇ ಇದ್ದಾರೆ ಬಹಿರಂಗವಾಗಿಯೇ ಟೀಕೆ ಮಾಡ್ತಾ ಇದ್ದಾರೆ ಒಂದು ಕುಟುಂಬಕ್ಕೆ ಮಾತ್ರ ಸೀಮಿತನ ರಾಜಕಾರಣ ಅನ್ನುವಂಥ ಒಂದು ಆಕ್ರೋಶವನ್ನು ಹೊರಹಾಕಿದರು ಸೋ ಈ ವಿಚಾರವನ್ನು ಈಗಲೂ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ ಈ ದೇಶಕ್ಕೆ ಕೇವಲ ನರೇಂದ್ರ ಮೋದಿ ಅವರೇ ಗ್ಯಾರಂಟಿ ಇರುವುದರಿಂದ ದೇಶದಲ್ಲಿ ಇವತ್ತು ಅಭೂತಪೂರ್ವ ಗೆಲುವಾಗಿದೆ ಇದಕ್ಕೆ ಕಾರಣ ಹಿಂದುತ್ವ ಅಭಿವೃದ್ಧಿ ಬಂದಾಣಿಕೆ ಇರದ ರಾಜಕಾರಣ ನೋ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇನ್ ಫೈವ್ ಸ್ಟೇಟ್ಸ್ ಕುಟುಂಬ ರಾಜಕಾರಣವನ್ನು ತೆಲಂಗಾಣದಲ್ಲಿ ಕಿತ್ತು ಹಾಕಿದ್ದಾರೆ ಜನ ಇನ್ನು ಮುಂದಿನ ದಿವಸಗಳಲ್ಲಿ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿ ಕುಟುಂಬ ರಾಜಕಾರಣದ ಅಂತ್ಯ ಪ್ರಾರಂಭ ಆಗುತ್ತೆ ಕರ್ನಾಟಕದಲ್ಲೂ ಕೂಡ ಅಂತ್ಯ ಕಾಣುತ್ತೆ ಸರ್ ಈ ದೇಶ ಅಂದ್ರೆ ಕರ್ನಾಟಕ ಏನು ಬೇರೆ ಸರ್ ಕರ್ನಾಟಕ ಏನು ಪಾಕಿಸ್ತಾನ ಇಡೀ ದೇಶದಲ್ಲಿ ವಂಶವಾದ ರಾಜಕಾರಣ ಮುಕ್ತಿಯಾಗಬೇಕು ಪ್ರಾಮಾಣಿಕರು ದೇಶಭಕ್ತರು ಹಿಂದೂ ವಿಚಾರಧಾರೆಯವರು ಈ ದೇಶವನ್ನ ರಾಜ್ಯವನ್ನ ಆಳ್ಬೇಕು ಸರ್ ರಾಜ್ಯದಲ್ಲೂ ಕೂಡ ವಂಶಾಡಳಿತಕ್ಕೆ ನಿಮ್ಮ ಪಕ್ಷ ಅಲ್ರಿ ಇಡೀ ದೇಶದ ಹೇಳಾಕತ್ತೀನಿ ರಾಜ್ಯ ಅದನ್ನ ಕರ್ನಾಟಕ ಪಾಕಿಸ್ತಾನ ರಾಜ್ಯ ಶುರು ಮಾಡಿ ಆಮೇಲೆ ದೇಶಕ್ಕೆ ಹೋದ್ರೆ ಬಿಟ್ರಿ ನೀವು ರಿವರ್ಸ್ ಬಂದ್ಬಿಟ್ರಿ ರಾಜ್ಯ ದೇಶ ಎಲ್ಲ ಒಂದೇ ನಮ್ಮ ರಾಜ್ಯದ ಪ್ರತಿನಿಧಿ ಇನ್ನು ಮುಂದಿನ ದಿವಸಗಳಲ್ಲಿ ವಂಶವಾದವನ್ನ ನಿರ್ಮೂಲನೆ ಮಾಡೋದೇ ನನ್ನ ಗುರಿ ಅದು ರಾಜ್ಯದಲ್ಲಿ ಇರ್ಬೋದು ದೇಶದಲ್ಲಿ ಇರ್ಬೋದು ನೋಡ್ರಿ ಇನ್ನು ಮ್ಯಾಗ ಮತ್ತೆ ಬದಲಾವಣೆ ಆಗ್ತದೆ ಏನು ಚಾಲು ಈ ಲೋಕಸಭಾ ಮುಗಿಲಿ ಅವೆಲ್ಲ ಎಲ್ಲ ರಿಪೇರಿ ಆಗ್ತಾವೆ ಗಾಡಿ ಆಗ್ಬೇಡ್ರಿ ನೋಡ್ರಿ ಉತ್ತರ ಕರ್ನಾಟಕ ಕೊಟ್ಟಿಲ್ಲ ಉತ್ತರ ಕರ್ನಾಟಕಕ್ಕೆ ಅಧ್ಯಕ್ಷನೇ ಕೊಡ್ಬೇಕು ವಿರೋಧ ಪಕ್ಷ ನಾಯಕರು ಕೊಡ್ಬೇಕು ನಮ್ಮ ಹೋರಾಟ ಉತ್ತರ ಕರ್ನಾಟಕ ಅನ್ಯಾಯ ಆಗಿದ್ರ ವಿರುದ್ಧ ಹೋರಾಟ ಐತಿ ವಿಧಾನಸಭೆಯಲ್ಲಿ ನಾನು ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಮೊದಲು ಈ ಅಧಿವೇಶನದಲ್ಲಿ ಚರ್ಚೆ ಪ್ರಾರಂಭ ಮಾಡಬೇಕಂತ ಈಗ ನಾನು ಆಗ್ರಹ ಮಾಡ್ತೇನೆ ಸ್ಪೀಕರ್ ಅವರಿಗೆ ಉತ್ತರ ಕರ್ನಾಟಕದ ಜನ ಏನು ಬರೀ ದಕ್ಷಿಣ ಕರ್ನಾಟಕದ ನಾಯಕತ್ವದ ತಳಗೆ ಕೆಲಸ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಉತ್ತರ ಕರ್ನಾಟಕ ಇನ್ನು ಇವತ್ತಿನ ಅಧಿವೇಶನ ಇವತ್ತಿನಿಂದ ಆರಂಭ ಆಗ್ತಾ ಇರುವಂಥ ಅಧಿವೇಶನದ ಕುರಿತಾಗಿ ಬಿ ವೈ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ಮಾತನಾಡಿದ್ದಾರೆ ನೋಡೋಣ ಇದ್ದಾರೆ ರೈತರು ಕೂಡ ರಾಜ್ಯದಲ್ಲಿ ಭೀಕರ ಬರಗಾಲ ರೈತರು ಸಂಕಷ್ಟದಲ್ಲಿದ್ದಾರೆ ರೈತರು ಕೂಡ ಬಹಳ ನಿರೀಕ್ಷೆಯಲ್ಲಿ ಈ ಅಧಿವೇಶನವನ್ನು ಎದುರು ನೋಡ್ತಾ ಇದ್ದಾರೆ ಮತ್ತೊಂದು ಕಡೆ ಕಬ್ಬು ಬೆಳೆಗಾರರು ಬಹಳ ಸಂಕಷ್ಟದಲ್ಲಿದ್ದಾರೆ ಅವರು ಸಹ ಅವರು ಕೂಡ ತಮಗೆ ಏನಾದ್ರು ಪರಿಹಾರ ಸಿಗಬಹುದಾ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ಕೊಡಬಹುದಾ ಹಾಗಾಗಿ ಎಲ್ಲ ವಿಚಾರವಾಗೂ ಕೂಡ ಗಂಭೀರವಾಗಿ ಚರ್ಚೆ ಸದನದ ಒಳಗಡೆ ಆಗಬೇಕಾಗಿದೆ ಆರು ತಿಂಗಳ ಹಿಂದೆ ಬಂದಿರತಕ್ಕಂಥ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಹೊಸ ಸರ್ಕಾರ ಈ ರಾಜ್ಯ ಸರ್ಕಾರದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಇದ್ವು
ಆದರೆ ದಿನ ಕಳೆದಂತೆ ಎಲ್ಲವೂ ಕೂಡ ಹುಸಿ ಆಗ್ತಾ ಇದೆ ಈ ಒಂದು ಚಳಿಗಾಲದ ಅಧಿವೇಶನನ ಬೆಳಗಾವಿಯಲ್ಲಿ ನಡೆಯತಾ ಇದೆ ಈ ಅಧಿವೇಶನದ ಮುಖೇನ ಆದರೂ ಸಹ ಈ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ಜನತೆಗೆ ರೈತರಿಗೆ ಬಡವರಿಗೆ ಒಂದು ಸಿಸಿದ್ದ ಸುದ್ದಿ ಕೊಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ದಾರೆ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕ್ರಮವನ್ನ ಕೈಗೊಳ್ಳುತ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ನಾವು ಕೂಡ ಇದ್ದೇವೆ ವಿರೋಧ ಪಕ್ಷದವರು ಸದನದ ಒಳಗಡೆ ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷವಾಗಿ ಸಮರ್ಥವಾಗಿ ಕರ್ತೃ ಮುಖದ ಸಂತೋಷ ನೋಡೋ ನಿಮಗೆ ಗೊತ್ತಾಗುತ್ತದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅವರ ಪೊಳ್ಳು ಗ್ಯಾರಂಟಿ ಸ್ಕೀಮ್ಗಳನ್ನು ಇಡೀ ದೇಶದಲ್ಲಿ ಪ್ರಚಾರವನ್ನು ಮಾಡುವ ಪ್ರಯತ್ನ ಮಾಡಿದರು ಇಡೀ ದೇಶದಲ್ಲಿ INDAIA ಪ್ರಭಾವ ಜಾಸ್ತಿ ಆಗ್ತದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸೋಲಾಗ್ತದೆ ಅನ್ನೋದನ್ನು ಬಿಂಬಿಸತಕ್ಕಂಥ ಪ್ರಯತ್ನ ಮಾಡಿದರು ಆದರೆ ನಿನ್ನೆ ಬಂದಂಥ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ ಇವತ್ತು ದೇಶದ ಜನತೆ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಪೊಳ್ಳು ಗ್ಯಾರಂಟಿಗಳನ್ನು ನಂಬೋದಕ್ಕೆ ತಯಾರಿಲ್ಲ ದೇಶದ ಜನತೆಗೆ ಬೇಕಾಗಿರ್ತಕ್ಕಂಥದ್ದು ದೇಶದ ರಕ್ಷಣೆಯ ಗ್ಯಾರಂಟಿ ಈ ದೇಶದ ಜನತೆಗೆ ಬೇಕಾಗಿರ್ತಕ್ಕಂಥದ್ದು ಅಭಿವೃದ್ಧಿಯ ಗ್ಯಾರಂಟಿ ಇದನ್ನು ಮಾಡೋದಕ್ಕೆ ಸಾಧ್ಯ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರಿಂದ ಮಾತ್ರ ಸಾಧ್ಯ ಅಂತೇಳಿ ದೇಶದ ಮತದಾರರು ಮತ್ತೊಮ್ಮೆ ಅದನ್ನು ರುಜುವಾತು ಮಾಡಿದ್ದಾರೆ ಮುಂದಿನ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಇಡೀ ದೇಶದಲ್ಲೂ ಕೂಡ ಗಂಭೀರವಾಗಿ ತೆಗೆದುಕೊಂಡಿದೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಬಿಜೆಪಿ ಮತ್ತು JDS ಮತ್ತೊಂದು ಕಡೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಕೂಡ ಮಾತನಾಡಿದ್ದಾರೆ ಒಂದು ಕಡೆ ಚಳಿಗಾಲದ ಅಧಿವೇಶನ ಇವತ್ತಿನಿಂದ ಬೆಳಗಾವಿಯಲ್ಲಿ ಪ್ರಾರಂಭ ಆಗ್ತಾ ಇದೆ ಸುವರ್ಣಸೌಧದಲ್ಲಿ ಇಂತಹ ಸಂದರ್ಭದಲ್ಲಿ ಅಶೋಕ್ ಕೂಡ ನಿನ್ನೆಯ ಗೆಲುವಿನ ಕುರಿತು ಮತ್ತು ಇಲ್ಲಿ ಅಧಿವೇಶನದಲ್ಲಿ ಚರ್ಚಿಸಬೇಕಾದ ವಿಷಯಗಳ ಕುರಿತಾಗಿ ಮಾತನಾಡಿದ್ದಾರೆ ಪರಿಹಾರದಲ್ಲಿ ಜನರಿಗೆ ಮಸಲೆ ಕಂಡು ಸುರಿಸ್ತಾ ಇರುವಂಥದ್ದನ್ನು ಮತ್ತು ಈ ಸರ್ಕಾರ ಇನ್ನೂ ಟೇಕ್ ಆಫೇ ಆಗಿಲ್ಲ ರೈತರ ಹೆಸರಲ್ಲಿ ನಾವು ಸರ್ಕಾರ ಮಾಡ್ತೀನಿ ಅಂದರು ರೈತರ ವಿಚಾರ ಬಂದರೆ ಮಸಲೆ ಕಣ್ಣು ಸೂಸ್ತಾರೆ ಎಲ್ಲ ತೆಲಂಗಾಣದಲ್ಲಿ ಹೋಗಿ ಆರಾಮ್ಸೆ ರೆಸಾರ್ಟ್ಗಳಲ್ಲಿ ಇದ್ದಾರೆ ನಮ್ಮ ದುಡ್ಡು ತೊಗೊಂಡೋಗಿ ನಮ್ಮ ರಾಜ್ಯದ ಪತ್ರಿಕೆಗಳಿಗೆ ಅಡ್ವರ್ಟೈಸ್ಮೆಂಟ್ ಇಲ್ಲ ನಮ್ಮ ರಾಜ್ಯದ ಎಲೆಕ್ಟ್ರಾನಿಕ್ ಮೀಡಿಯಾ ಇಲ್ಲ ಅಲ್ಲಿ ಹೋಗಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಏನು ಅಲ್ಲಿ ಅಪ್ಲೈ ಮಾಡ್ತಾರೆ 2000 ರೂಪಾಯಿ ಕೊಡಿ ಬಸ್ ಫ್ರೀ ಎಲ್ಲ ಅಲ್ಲೇ ಇದೆಯಾ ಸ್ಕೀಮು ಸರಿಯಾದಂಥ ಪಾಠವನ್ನು ಕಲಿಸ್ತೀರಿ ಸರ್ಕಾರ ಮೋಜು ಮಸ್ತಿಯಲ್ಲಿ ಸುತ್ತುತ್ತಾ ಇದ್ದಾರೆ ಈ ಸರ್ಕಾರ ಇತಿಹಾಸದಲ್ಲಿ ಇಷ್ಟು ಕಳಪೆ ಸರ್ಕಾರ ಬಂದಂಥ 6 ತಿಂಗಳಲ್ಲೇ 60 ಸ್ಕ್ಯಾಂಡಲ್ಗಳನ್ನು ಮಾಡಿದ್ದಾರೆ ಟ್ರಾನ್ಸ್ಫರ್ ದಂಧೆ ಅಲೋ ಅಪ್ಪ ಈ ಥರ ಏನೇನೋ ಸ್ಕೀಮ್ಗಳು ತಂದು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ವಿರುದ್ಧ ಹೋರಾಟವನ್ನು ನಾವೆಲ್ಲ ಮಾಡ್ತೇವೆ ಉತ್ತರ ಕರ್ನಾಟಕ ವಿಶೇಷ ಅಲ್ಲ ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷವಾದಂಥ ಚರ್ಚೆಯನ್ನು ಸಮಯವನ್ನು ನಿಗದಿ ಮಾಡಬೇಕು ಅಂತ ನಾನು ಸ್ಪೀಕರ್ ಅವ್ರಿಗೂ ಮಾತಾಡ್ತೀನಿ ಉತ್ತರ ಇಲ್ಲಿ ಬಂದಿದ್ದೀರಿ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆ ಇರ್ಬೋದು ಡೆವಲಪ್ಮೆಂಟ್ ಇರ್ಬೋದು ಮತ್ತು ಕಲ್ಯಾಣ ಕರ್ನಾಟಕದ 371J ಇರ್ಬೋದು ಅಲ್ಲಿನ ಎಷ್ಟು ನೇಮಕಾತಿಗಳನ್ನು ಕೊಟ್ಟಿದ್ದಾರೆ ಎಷ್ಟು ಕೊಡಲಿಲ್ಲ ಇವೆಲ್ಲ ಕೂಡ ಚರ್ಚೆಯನ್ನು ಮಾಡ್ತೀರಿ ಇನ್ನು ಒಂದು ಕಡೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರು ಕೂಡ ಇವತ್ತಿನ ಅಧಿವೇಶನ ಕುರಿತಾಗಿ ಮಾತನಾಡಿದರೆ ಏನು ಹೇಳಿದರೆ ನೋಡೋಣ ರಾಜ್ಯದ ಎಲ್ಲ ವಿಚಾರಗಳನ್ನು ಕೂಡ ವಿಧಾನಸಭೆಯಲ್ಲಿ ಚರ್ಚೆಗೆ ಬರುತ್ತೆ ಹೆಚ್ಚು ಈ ಭಾಗಕ್ಕೆ ಮಹತ್ವ ಇರುತ್ತೆ 4ರಲ್ಲಿ ಜಾರ್ಖಂಡ್ 100ಕ್ಕೆ 100 ಭಾಗ ಗೆಲ್ಲುತ್ತೆ ಅಂತ ಎಲ್ಲ ರಿಪೋರ್ಟ್ಸಲ್ಲೂ ಕೂಡ ಇತ್ತು ಮತ್ತು BJP ಅವ್ರ ಹತ್ರ ಸಂಪನ್ಮೂಲಗಳು ಚೆನ್ನಾಗಿದೆ ಧರ್ಮದ ಆಧಾರದ ಮೇಲೆ ಅವರು ಚುನಾವಣೆ ಮಾಡಿದ್ದಾರೆ ಜನಕ್ಕೆ ಸುಳ್ಳು ಭಾಳ ಇಂಪಾಕ್ಟ್ ಕೇಳಿಸುತ್ತೆ BJP ಅವರು ಮೇಲಿಂದ ಹಿಡಿದು ಕೆಳಗಡೆವರೆಗೂ ಕೂಡ ಸುಳ್ಳು ಹೇಳೋದನ್ನು ಭಾಳ ಚೆನ್ನಾಗಿ ಕಲ್ತವ್ರೆ
ಜನ ಸುಳ್ಳನ್ನೇ ನಂಬ್ತಾರೆ. ನಾವೇನು ಮಾಡೋಣ? ಗ್ಯಾರಂಟಿ. ಮತ್ತೊಂದು ಕಡೆ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಕೂಡ ಮಾತನಾಡಿದ್ದಾರೆ ಅಧಿವೇಶನದಲ್ಲಿ ಇವತ್ತು ಚರ್ಚೆ ಆಗುವಂಥ ವಿಷಯಗಳ ಕುರಿತಾಗಿ. ಏನು ಹೇಳಿದ್ದಾರೆ ನೋಡೋಣ. ಮುಂದಿರುವಂಥ ಸಮಸ್ಯೆಗಳಿಗೆ ಮತ್ತು ಬೇರೆ ಬೇರೆ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಒಳ್ಳೆ ರೀತಿಯಲ್ಲಿ ಚರ್ಚೆಗಳಾಗಲಿ ಅಂತ ನನ್ನ ಒಂದು ಬಯಕೆ. ಯಾಕೆಂತ ಹೇಳಿದ್ರೆ ಅಧಿವೇಶನ ನಡೆದಾಗ ನಾವು ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಆಡಳಿತ ಪಕ್ಷಕ್ಕೂ ಕೂಡ ಇದು ಒಂದು ರೀತಿ ನಾವು ಎಲ್ಲಿದ್ದೇವೆ, ಹೇಗೆ ನಾವು ನಿಭಾಯಿಸ್ತಾ ಇದ್ದೀವಿ, ಹೇಗೆ ನಮ್ಮ ನಿರ್ವಹಣೆ ಹೇಗಿದೆ, ಅದು ಕೂಡ ಒಂದು ರೀತಿ ಹೇಳ್ಕೊಳ್ಳೋದಕ್ಕೂ ಕೂಡ ಒಂದು ಅವಕಾಶ. ಮತ್ತು ಏನಾದರೂ ನಮ್ಮಲ್ಲಿ ಲೋಪದೋಷಗಳಾಗ್ತಾಯಿದ್ರೆ ಅದನ್ನು ಈ ಚರ್ಚೆಗಳ ಮುಖಾಂತರ ಸರಿಪಡಿಸ್ಕೊಳ್ತಕ್ಕಂಥದ್ದು ಕೂಡ ಅವಕಾಶ. ಸೊ ಅದರಿಂದ ಈ ಒಂದು ಅಧಿವೇಶನದಲ್ಲಿ ಚೆನ್ನಾಗಿ ಒಳ್ಳೊಳ್ಳೆ ಚರ್ಚೆಗಳಾಗುವ ಮುಖಾಂತರ ಮುಖ್ಯವಾದಂಥ ವಿಷಯಗಳ ಬಗ್ಗೆ ಒಂದು ಆರೋಗ್ಯಕರವಾದಂಥ ರೀತಿಯಲ್ಲಿ ನಡೀಲಿ ಅಂತ ನಾನು ಹಾರೈಸ್ತೀನಿ. ಆಯಿತಾ? ಹೌದು, ನಮಗೆ ತೆಲಂಗಾಣದಲ್ಲಿ ಒಳ್ಳೆ ಒಂದು ರಿಸಲ್ಟ್ ಬಂದಿದೆ. ದಕ್ಷಿಣ ಭಾರತದಲ್ಲಿ ಎರಡನೇ ರಾಜ್ಯ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಆಗಿರುವಂಥದ್ದು ಭಾಳ ಸಂತೋಷ. ಆದರೆ ಅದ್ರ ಜೊತೆಯಲ್ಲಿ ಈ ಮೂರು ರಾಜ್ಯಗಳಲ್ಲಿ ನಮಗೆ ಹಿನ್ನಡೆ ಆಗಿರುವ. ಇನ್ನು ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಚುನಾವಣೆ ಫಲಿತಾಂಶ ಒಂದು ರೀತಿಯ ಇಡೀ ದೇಶ ಜನ ನರೇಂದ್ರ ಮೋದಿಯವರು ಮಾಡಿರೋಂಥ ಕೆಲಸದ ಬಗ್ಗೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಸಂಘಟನೆ ಬಗ್ಗೆ ಮೆಚ್ಚಿ ನಿರೀಕ್ಷೆಗೆ ಮೀರಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ಒಂದು ವಾತಾವರಣ ಇವತ್ತಿದೆ. ನಾನು ತುಂಬ ಸ್ಪಷ್ಟವಾಗಿ ಇವಾಗ ಹೇಳಕ್ಕೆ ಹೊರಟಿರೋದು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೀವಾಗಲೇ ಮುಂದಿನ ಚುನಾವಣೆ ನಾನು ನಿಲ್ಲಲ್ಲ ಈ ಮಾತನ್ನು ಹೇಳಿಬಿಟ್ಟಿದ್ದೀರ. ಆದರೆ ನಿಮಗೆ ಆಗಲೇ ಅರಿವಾಗಿದೆ, ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ತಪ್ಪು ಮಾಡಿದ್ದೀನಿ ಅಂತ. ಅದಕ್ಕೆ ದುಡ್ಡು ಜೋಡಿಸೋದಕ್ಕೂ ಪ್ರಾಮಾಣಿಕ ನೀವು ಪ್ರಯತ್ನ ಮಾಡಿದ್ರು ಕೂಡ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದಮೇಲೆ.